ಹಲೋ ಇವರು ಒಂದು ಈಶಿ ಜಾಫೋಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಝೊಮ್ಯಾಟೊ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಲೊಕೇಶನನ್ನು ಚೇಂಜ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ ನಾವು ಆಲ್ರೆಡಿ ಒಂದು ಅಕೌಂಟ್ ಒಂದು ಒಂದು ಅಡ್ರೆಸ್ಸಿಗೆ ನಾವು ರೆಗ್ಯುಲರ್ ಆಗಿ ಆರ್ಡರ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ನಾವು ಬೇರೆ ಅಡ್ರೆಸ್ಗೆ ಶಿಫ್ಟ್ ಆಗಿದ್ದೀವಿ ಅಥವಾ ಬೇರೆ ಊರಿಗೆ ಬೇರೆ ಸಿಟಿಗೆ ನಾವು ಹೋದ ಮೇಲೆ ಅಲ್ಲಿ ನಾವು ಅದೇ ಅಕೌಂಟಿಂದ ಅಲ್ಲಿ ಒಂದು ಅಲ್ಲಿಯ ಲೊಕೇಶನ್ಗೆ ನಾವು ಯಾವ ರೀತಿ ನಾವು ಫುಡ್ಡನ್ನು ಆರ್ಡರ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಅಥವಾ ನಾವು ಬೇರೆ ಕಡೆ ಇದ್ದೀವಿ ನಮ್ಮ ಮನೆಯವರು ಅಥವಾ ನಮ್ಮ ಫ್ಯಾಮ್ಲಿಯವರು ಬೇರೆ ಕಡೆ ನಮ್ಮ ಸ್ನೇಹಿತರಿಗೆ ಅಥವಾ ಬೇರೆ ಕಡೆ ಇರುವಂಥ ಬೇರೆ ಲೊಕೇಶನಲ್ಲಿ ಇರುವಂಥ ನಮ್ಮ ಸ್ನೇಹಿತರಿಗೆ ಯಾವ ರೀತಿ ನಾವು ಆರ್ಡರ್ ಮಾಡಬಹುದು ನಾವು ಬೇರೆ ಲೊಕೇಶನಲ್ಲಿ ಇದ್ಬಿಟ್ಟು ಅವರು ಬೇರೆ ಕಡೆ ಇರುವಂಥ ಒಂದು ಸ್ನೇಹಿತರಿಗೆ ಯಾವ ರೀತಿ ಆರ್ಡರ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಝೊಮ್ಯಾಟೊ ಆ್ಯಪ್ನಲ್ಲಿ ನಾವು ಡೆಲಿವರಿಗೆ ಸಂಬಂಧಪಟ್ಟಂಥ ಲೊಕೇಶನ್ಗೆ ಇಲ್ಲಿ ಒಂದು ಆಪ್ಷನನ್ನು ನಾನು ಹೇಳ್ತೀನಿ ಅದರ ಮೂಲಕ ನೀವು ನೇರವಾಗಿ ನಿಮ್ಮ ಡೆಲಿವರಿ ವಿಳಾಸವನ್ನು ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿ ನಾನು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಅಡ್ರೆಸ್ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ನಾನು ಮೊಟ್ಟ ಮೊದಲು ಹಾಕಿರುವಂಥ ಅಡ್ರೆಸ್ಸು ಈಗ ನಾನು ಆರ್ಡರ್ ಮಾಡಿದರೆ ಇದೇ ಅಡ್ರೆಸ್ಗೆ ಅದು ಡೆಲಿವರಿ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಮೇಲ್ಗಡೆ ಈ ರೀತಿ ಏನು ತೋರಿಸ್ತಾ ಇದೆ ಹೋಮ್ ಅಡ್ರೆಸ್ ಅಂತ ಈ ಒಂದು ಅಡ್ರೆಸ್ಗೆ ಇಲ್ಲಿ ನೋಡ್ಬೋದು ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ಹೋಮ್ ಅಡ್ರೆಸ್ ಇದು ಬೆಂಗಳೂರಿನ ಅಡ್ರೆಸ್ ಈ ಒಂದು ಅಡ್ರೆಸ್ಗೆ ಡೆಲಿವರಿ ಆಗುತ್ತೆ ಮೇಲ್ಗಡೆ ಒಂದು ಅಡ್ರೆಸ್ ತೋರಿಸ್ತಾ ಇದೆ ಈಗ ಇಲ್ಲಿ ಆ್ಯಡ್ ಪ್ಲಸ್ ಆ್ಯಡ್ ಅಡ್ರೆಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೇರೆ ಅಡ್ರೆಸ್ಗೆ ಡೆಲಿವರಿ ಮಾಡಿ ತೊಗೊಳ್ತಾ ಇದ್ದರೆ ಅಥವಾ ಬೇರೆಯವರಿಗೆ ನೀವು ಆರ್ಡರ್ ಮಾಡ್ತಾ ಇದ್ರೆ ನಿಮ್ಮ ಫ್ಯಾಮ್ಲಿಯವ್ರಿಗೆ ಅಥವಾ ಬೇರೆ ಊರವ್ರಿಗೆ ಅಥವಾ ಬೇರೆ ಲೊಕೇಶನಲ್ಲಿ ಇರುವಂಥವ್ರಿಗೆ ಆರ್ಡರ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಲೊಕೇಶನಲ್ಲಿ ನೀವು ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ನೀವು ಯಾವ ಏರಿಯಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಬೇರೆ ಸಿಟಿನೂ ಕೂಡ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು ಬೆಂಗಳೂರಿನಿಂದ ಜೂಮ್ಔಟ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ನೀವು ಬೇರೆ ಸಿಟಿನೇ ಚೇಂಜ್ ಮಾಡ್ಕೋಬೋದು ಇಲ್ಲಿಂದ ಇಲ್ಲಿ ನೋಡಿ ಮೈಸೂರು ಅಂತ ಇದೆ ಇಲ್ಲಿ ಮೈಸೂರಲ್ಲಿ ಜೂಮ್ ಮಾಡಿಬಿಟ್ಟು ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಮೈಸೂರಲ್ಲಿ ಅಂತ ನಿಮ್ಮ ಲೊಕೇಶನನ್ನು ಇಲ್ಲಿಂದ ನೀವು ಅಥವಾ ನೀವು ಬೇರೆ ಯಾವ ನಿಮ್ಮ ಸ್ನೇಹಿತರ ಒಂದು ಏರಿಯಾ ಯಾವುದು ಅಂತ ಇಲ್ಲಿ ಲೊಕೇಶನನ್ನು ಈ ರೀತಿ ಜೂಮ್ ಮಾಡಿಬಿಟ್ಟು ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಸ್ನೇಹಿತರು ಅಥವಾ ನೀವು ಬೇರೆಯವರಿಗೆ ಏನು ಆರ್ಡರ್ ಮಾಡ್ತಾಯಿದ್ದೀರಾ ಅಥವಾ ನೀವೇ ಬೇರೆ ಲೊಕೇಶನಲ್ಲಿ ಇದ್ದೀರಾ ಅಂದರೆ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಅಂತ ಈ ರೀತಿ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ ತಗೊಂಡಿದ್ದ ಸ್ನೇಹಿತರೆ ಇಲ್ಲಿ ಅಲ್ಲಿ ಅಡ್ರೆಸ್ನ ಒಂದು ಏರಿಯಾ ಏನಿದೆ ಆ ಏರಿಯಾ ಆಟೋಮೆಟಿಕ್ಕಾಗಿ ತಗೊಂಡಿದೆ ನಂತರದಲ್ಲಿ ಇಲ್ಲಿ ಬಿಲ್ಡಿಂಗ್ ನೇಮ್ ಅಥವಾ ಅಪಾರ್ಟ್ಮೆಂಟು ಅಥವಾ ಫ್ಲೋರ್ ಯಾವ ಫ್ಲೋರ್ ಅಂತ ಅದರ ನಂಬರ್ ಅದರ ಡಿಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ ನಂತರದಲ್ಲಿ ನಿಯರ್ ಬೈ ಲ್ಯಾಂಡ್ ಮಾರ್ಕನ್ನು ನೀವು ಯೂಸ್ ಮಾಡ್ಕೊಳ್ಳಿ ಆಪ್ಷನಲ್ಲಿದೆ ಆದರೂ ಕೂಡ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಡೆಲಿವರಿ ಟೈಮ್ನಲ್ಲಿ ಅವರಿಗೆ ಈಸಿ ಆಗುತ್ತೆ ಈ ರೀತಿ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಅಂದರೆ ಯಾವುದಾದ್ರೂ ಒಂದು ಹತ್ತಿರದ ಒಂದು ಯಾವುದಾದ್ರೂ ಫೇಮಸ್ ಒಂದು ಪ್ಲೇಸನ್ನು ನೀವು ಹಾಕಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ವರ್ಕ್ ಅಥವಾ ಹೋಟೆಲ್ ಅಥವಾ ಅದರ್ ಅಥವಾ ಹೋಮ್ ಅಥವಾ ನೀವು ಯಾವೊಂದು ಟೈಪ್ನ ಅಡ್ರೆಸ್ ಟೈಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಡ್ರೆಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸೇವ್ ಅಡ್ರೆಸ್ ಅಂತ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಿಮ್ಮ ಅಡ್ರೆಸ್ ಅನ್ನೋದು ವರ್ಕ್ ಅಡ್ರೆಸ್ ಅಂತ ನಾನು ಸೇವ್ ಮಾಡಿದ್ದೀನಿ ಓಕೆ ಹೋಮ್ ಅಡ್ರೆಸ್ ಅಂತ ನಾನು ಮೊದಲು ಇತ್ತು ಇಲ್ಲಿ ನೋಡಿ ಮೇಲ್ಗಡೆ ವರ್ಕ್ ಅಡ್ರೆಸ್ ಅಂತ ಬರ್ತಾ ಇದೆ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂಥ ಅದು ಡೆಲಿವರಿ ಆಗುತ್ತೆ ಇದೀಗ ಹೇಳಿದಾಗೆ ನಾನು ಇದರಲ್ಲಿ ಫೋನ್ ನಂಬರ್ನ ಚೇಂಜ್ ಮಾಡೋದನ್ನು ಮರೆತೆ ಸ್ನೇಹಿತರೆ ಫೋನ್ ನಂಬರ್ನು ಕೂಡ ಚೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ತ್ರೀ ಇಲ್ಲಿ ಈ ಅಡ್ರೆಸ್ ಮೇಲೆ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೇರೆಯವರಿಗೆ ಆರ್ಡರ್ ಮಾಡ್ತಾ ಮಾಡ್ತಾಯಿದ್ರೆ ಇಲ್ಲಿಂದ ನೀವು ಫೋನ್ ನಂಬರ್ನ ಚೇಂಜ್ ಮಾಡಿಬಿಟ್ಟು ಅವರ ಫೋನ್ ನಂಬರ್ನ ಹಾಕ್ಬೇಕು ಹಾಕಬಹುದು ಇಲ್ಲೆಲ್ಲ ಸೇಮ್ ಅಡ್ರೆಸ್ನ ನಾನು ಸೆಟ್ ಮಾಡ್ತೀನಿ ಇಲ್ಲಿ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋನ್ ನಂಬರ್ನ ನಾನು ಚೇಂಜ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಕ್ಲೋಸ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ರಿಸೀವರ್ಸ್ ಕಾಂಟ್ಯಾಕ್ಟ್ ಅಂತ ಇದೆ ಅಂದರೆ ನೀವು ಆರ್ಡ್ರನ್ನ ಯಾರು ರಿಸೀವ್ ಮಾಡ್ತೀರ ಅವರ ಒಂದು ನಂಬರ್ನ ಹಾಕಿಬಿಟ್ಟು ಕನ್ಫರ್ಮ್ ಅಡ್ರೆಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಸೇವ್ ಅಡ್ರೆಸ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಡ್ರೆಸ್ನಲ್ಲಿ ಇರುವಂಥ ಫೋನ್ ನಂಬರ್ ಕೂಡ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅಂದರೆ ನಾವು ಬೇರೆಯವರಿಗೆ ಅಡ್ರೆ ಆರ್ಡರ್ ಮಾಡ್ತಾಯಿದ್ರೆ ಈ ರೀತಿ ನೀವು ಫೋನ್ ನಂಬರ್ನ ಚೇಂಜ್ ಮಾಡ್ಕೋಬೋದು ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಮೇಲ್ಗಡೆ ಇಲ್ಲಿ ಏನು ಅಡ್ರೆಸ್ ಕಾಣ್ತಾ ಇದೆ ಅಲ್ಲಿ ಅದೇ ಅಡ್ರೆಸ್ಗೆ ನಿಮ್ಮ ಒಂದು ಫುಡ್ ಅನ್ನೋದು ಡೆಲಿವರಿ ಆಗೈತೆ ಓಕೆನಾ ಇಲ್ಲಿ ನೀವು ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಈ ಲಿಸ್ಟಲ್ಲಿ ಏನು ಬೇಕಾದರೂ ಆರ್ಡರ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಹೋಮ್ ಅಡ್ರೆಸ್ ಅಂತ ಸೆಟ್ ಮಾಡ್ತೀನಿ ನೋಡಿ ವರ್ಕ್ ಅಡ್ರೆಸ್ ಹೋಗಿಬಿಟ್ಟು ಹೋಮ್ ಅಡ್ರೆಸ್ ಆಯಿತು ಇಲ್ಲಿ ನೋಡಿ ಈಗ ನಾನು ಇಲ್ಲಿಂದ ನಾನು ಕ್ಲಿಕ್ ಮಾಡಿಬಿಟ್ಟು ಏನೇ ಆರ್ಡರ್ ಮಾಡಿದ್ರು ಕೂಡ ಹೋಮ್ ಅಡ್ರೆಸ್ಗೆ ಡೆಲಿವರಿ ಆಗುತ್ತೆ ಮತ್ತೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಅಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೀವು ಮತ್ತೆ ಆರ್ಡರ್ ಮಾಡಿದರೆ ಓಕೆನಾ ಇಲ್ಲಿ ನೋಡಿ ಮತ್ತೆ ನಾನು ಚೇಂಜ್ ಮಾಡ್ತೀನಿ ಇಲ್ಲಿ ವರ್ಕ್ ಅಡ್ರೆಸ್ ಅಂತ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಿಬಿಟ್ಟು ಮತ್ತೆ ಆರ್ಡರ್ ಮಾಡ್ತೀನಿ ಮಾಡಿದರೆ ಆ ಅಡ್ರೆಸ್ಗೆ ಆ ಫೋನ್ ನಂಬರ್ಗೆ ಡೆಲಿವರಿ ಆಗುತ್ತೆ ಇಷ್ಟೇ ಇಷ್ಟು ನೀವು ಝೊಮ್ಯಾಟೊ ಆ್ಯಪ್ನಲ್ಲಿ ಅಡ್ರೆಸ್ನ ಚೇಂಜ್ ಮಾಡೋದು ಏನು ಜಾಸ್ತಿ ಕ್ಲಿಷ್ಟಕರವಾದಂಥ ಕೆಲಸ ಇಲ್ಲ ತುಂಬ ಈಸಿ ಇದೆ ಈ ರೀತಿ ನೀವು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್